ಕಾರ ವೀಕ್ಷಕರೇ, ಸುಲಭ ಗಣಿತ ಚಾನಲ್ಗೆ ಸ್ವಾಗತ. ಇಂದು ನಾನು 8ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಅಧ್ಯಾಯ 7 ಪ್ರಾಯೋಗಿಕ ರೇಖಾಗಣಿತದಲ್ಲಿ ಅಭ್ಯಾಸ 7.4 ಮೊದಲನೇ ಒಂದು ಮುಖ್ಯ ಪ್ರಶ್ನೆಯಲ್ಲಿ ಎರಡನೇ ಉಪಪ್ರಶ್ನೆ ಚತುರ್ಭುಜ ಟ್ರೂ ಅನ್ನುವಂಥದ್ದು ಯಾವ ರೀತಿಯಾಗಿ ರಚನೆ ಮಾಡಬೇಕು ಅನ್ನೋದನ್ನು ನೋಡೋಣ. ಇಲ್ಲಿ ಎರಡು ಕೋನಗಳನ್ನು ಕೊಟ್ಟು ಮೂರು ಬಾಹುಗಳನ್ನು ಕೊಟ್ಟಿದ್ದಾರೆ. ಸೊ TR ಇಸ್ ಈಕ್ವಲ್ ಟು 3.5 ಸೆಂಟಿಮೀಟರ್, RU ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್, UV ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್, ಆ್ಯಂಗಲ್ R, ಕೋನ R ಸಮನಾಗಿದೆ 75 ಡಿಗ್ರಿ, ಕೋನ U ಸಮನಾಗಿದೆ 120 ಡಿಗ್ರಿ. ಸೊ ಇದಕ್ಕಿಂತ ಮುಂಚಿತವಾಗಿ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಸೊ ಇಲ್ಲಿ ಇದಕ್ಕೆ ಮೊದಲನೇದಾಗಿ ನಾವು ಒಂದು ಕಚ್ಚಾ ಚಿತ್ರವನ್ನು ಬಿಡಿಸ್ಕೊಳ್ಳೋಣ. ಇಲ್ಲಿ ನೋಡಿ ಯಾವ ಕೋನಗಳು ಕೊಟ್ಟಿದ್ದಾರೆ ಅಂತ ಮೊದಲು ನಾವು ನೋಡ್ಕೊಳ್ಬೇಕು. R ಮತ್ತು U ಕೊಟ್ಟಿದ್ದಾರೆ ಅಂತಂದರೆ RU ಒಂದು ರೇಖಾಖಂಡ ಏನಿದೆ ಅದನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ಹಾಗಾಗಿ ಇದು ಒಂದು R ಮತ್ತು U ಅಂತ ನೆನಪಿಟ್ಟುಕೊಳ್ಳಿ. ಇದು R ಮತ್ತು U, R ಸಮನಾಗಿದೆ 75 ಡಿಗ್ರಿ ಇದೆ ಮತ್ತು U ಸಮನಾಗಿದೆ 125 ಡಿಗ್ರಿ ಇದೆ. ಸೊ ಈ ರೀತಿಯಾಗಿ ನಾವು ಡ್ರಾ ಮಾಡ್ಕೋಬೇಕು. RU ಇದು TRUV ಅಂತ ಬರುತ್ತೆ. R ಸಮನಾಗಿದೆ 75 ಡಿಗ್ರಿ, U ಸಮನಾಗಿದೆ 120 ಡಿಗ್ರಿ, RU ಸಮನಾಗಿದೆ 3 ಸೆಂಟಿಮೀಟರ್, ಆಮೇಲೆ UV ಸಮನಾಗಿದೆ 4 ಸೆಂಟಿಮೀಟರ್, TR ಸಮನಾಗಿದೆ 3.5 ಸೆಂಟಿಮೀಟರ್. ಈ ಒಂದು ಕಚ್ಚಾ ಚಿತ್ರದ ಸಹಾಯದಿಂದ ಒಂದು ಮುಖ್ಯ ಚಿತ್ರ ಏನಿದೆ ಅದನ್ನು ನಾವು ರಚನೆ ಮಾಡೋಣ. ಇಲ್ಲಿ ನೋಡಿ RU ಇಸ್ ಈಕ್ವಲ್ ಟು ಎಷ್ಟಿದೆ, 3 ಸೆಂಟಿಮೀಟರ್ ಇದೆ. ಹಾಗಾಗಿ ಮೊಟ್ಟ ಮೊದಲನೇದಾಗಿ ನಾನು ಏನು ಕೆಲಸ ಮಾಡ್ತೀನಿ ಅಂದರೆ 3 ಸೆಂಟಿಮೀಟರ್ ಅನ್ನುವಂಥ ಒಂದು ರೇಖಾಖಂಡವನ್ನು ನಾನಿಲ್ಲಿ ಹೇಳ್ಕೊಳ್ತೀನಿ. 3 ಸೆಂಟಿಮೀಟರ್ ಹೌದಾ. ಇಲ್ಲಿ ನೋಡಿ 0 ಇಂದ 3 ಸೆಂಟಿಮೀಟರ್ ಹೌದಾ. ಇವಕ್ಕೆ ಹೆಸರೇನಂತ ಕೊಡಬೇಕಾಗತ್ತೆ ಅಂತಂದರೆ R ಮತ್ತು U ಹೌದಾ. ಅದೇ ರೀತಿಯಾಗಿ ಇಲ್ಲಿ ನೋಡಿ R ಇಸ್ ಈಕ್ವಲ್ ಟು ಎಷ್ಟಿದೆ, 75 ಡಿಗ್ರಿ ಇದೆ. ಸೊ 75 ಡಿಗ್ರಿ ನಾವು ಯಾವ ರೀತಿಯಾಗಿ ಡ್ರಾ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ನೋಡಿ ನೀವು. ಸೊ ಇಲ್ಲಿ R ಒಂದು ಬಿಂದು ಏನಿದೆ ನೋಡಿ, ಇದನ್ನು ಒಂದು ಮಧ್ಯಬಿಂದುವನ್ನಾಗಿಟ್ಟುಕೊಂಡು ಈ ರೀತಿಯಾಗಿ ಒಂದು ಆರ್ಕನ್ನು ಡ್ರಾ ಮಾಡಬೇಕಾಗತ್ತೆ ಹೌದಾ. ಇಲ್ಲಿ ನೋಡಿ ಈ ರೀತಿಯಾಗಿ ಒಂದು ಆರ್ಕನ್ನು ಇಲ್ಲಿ ಸ್ವಲ್ಪ ಆರ್ಕ್ ಡ್ರಾ ಮಾಡಿ ಹೌದಾ, ಈ ರೀತಿಯಾಗಿ ಡ್ರಾ ಮಾಡಬೇಕಾಗತ್ತೆ. ಸೊ ಇಲ್ಲಿ ಈ ಬಿಂದುವನ್ನು ಮಧ್ಯಬಿಂದುವನ್ನಾಗಿ ಇಟ್ಟುಕೊಂಡು ಈ ರೀತಿಯಾಗಿ ಒಂದು ಆರ್ಕನ್ನು ಕಟ್ ಮಾಡಿದಾಗ ನನಗೆ ಎಷ್ಟು ಡಿಗ್ರಿ ಸಿಗ್ತಾ ಇದೆ ಅಂತಂದರೆ 60. 60ರ ಮೇಲೆ ಇಟ್ಟುಕೊಂಡು ಮತ್ತೆ ನಾನು ಡ್ರಾ ಮಾಡಿದಾಗ ನನಗೆ 120 ಸಿಗ್ತಾ ಇದೆ. ಹಾಗಾಗಿ ಈ 120 ಮತ್ತು 60ರ ಮೇಲಿನ ಒಂದು ಆರ್ಕನ್ನು ತೆಗೆದುಕೊಂಡಾಗ ಈ ಮಧ್ಯಬಿಂದುದಲ್ಲಿ ನನಗೇನು ಸಿಗ್ತಾ ಇದೆ, 90 ಡಿಗ್ರಿ ಸಿಗ್ತಾ ಇದೆ ನೋಡಿ. 90 ಡಿಗ್ರಿ ಸಿಗ್ತಾ ಇದೆ ನನಗೆ. 90 ಬೇಕಾಗಿಲ್ಲ, ಹಾಗಾಗಿ ನಾನು ಒಂದು ಡಾಟೆಡ್ ಲೈನ್ಸ್ ಅಂತ ಬರ್ಕೊಳ್ತೀನಿ. ನನಗೆ ಬೇಕಾಗಿರುವಂಥದ್ದು 75. ಈ ಒಂದು ಕೈವಾರಕ್ಕೆ ಯಾವುದೇ ರೀತಿಯಾದಂಥ ನಾವು ಡಿಸ್ಟರ್ಬೆನ್ಸ್ ಮಾಡಬಾರ್ದು. ಹಾಗಾಗಿ ಇಲ್ಲಿ ನೋಡಿ ಇದು 60 ಡಿಗ್ರಿಯ ಮೇಲೆ ಒಂದು ಆರ್ಕನ್ನು ಹೇಳ್ಕೊಂಡು, ಅದೇ ರೀತಿಯಾಗಿ ಇಲ್ಲಿ 90 ಡಿಗ್ರಿ ಏನು ಬಂದಿದೆ ನೋಡಿ, ಅದನ್ನು ಮಧ್ಯಬಿಂದುವನ್ನಾಗಿಟ್ಟುಕೊಂಡು ಈ ರೀತಿಯಾಗಿ ಇಲ್ಲಿ ನಾವು ತೆಗೆದುಕೊಂಡಾಗ ಇಲ್ಲಿ ನಮಗೆ ಒಂದು ಮಧ್ಯಬಿಂದು ಬರ್ತಾ ಇದೆ. ಸೊ ಈ ಮಧ್ಯಬಿಂದುವನ್ನು ನಾನು ಆರ್ಗೆ ಸೇರಿಸಿದಾಗ ನನಗೆ ಎಷ್ಟು ಬರ್ತಾ ಇದೆ ಅಂತಂದರೆ ಇದು 75 ಡಿಗ್ರಿ ಅಂತ ಬರ್ತಾ ಇದೆ. ಸೊ ಇದು 75 ಡಿಗ್ರಿ. ಸೊ ಅದೇ ರೀತಿಯಾಗಿ ಇಲ್ಲಿ ಯು ಎಷ್ಟಿದೆ ನೋಡಿ, 120 ಡಿಗ್ರಿ ಈ ಭಾಗ. ಇದು ಮೇಜರ್ಮೆಂಟ್ ನೀವು ಪ್ರಾರಂಭದಲ್ಲಿ ಎಷ್ಟು ತೆಗೆದುಕೊಳ್ತೀರೋ ಕೊನೆಯವರೆಗೂ ಅಷ್ಟೇ ಮೇಜರ್ಮೆಂಟ್ ಇರಬೇಕು ಹೌದಾ. ಇಲ್ಲಿ ನೋಡಿ ಇದು 120 ಡಿಗ್ರಿ ಯಾವ ರೀತಿಯಾಗಿ ಮಾಡಬೇಕಂತ ನೋಡಿ, ಇಲ್ಲಿ ಒಂದು ಇಟ್ಟುಕೊಂಡು ಕಟ್ ಮಾಡಿದಾಗ ನನಗೆ ಎಷ್ಟು ಬರ್ತಾ ಇದೆ ಅಂತಂದರೆ ಇದು 60 ಡಿಗ್ರಿ ಹೌದಾ. ಸೊ 60 ಡಿಗ್ರಿಯ ಮೇಲೆ ಇಟ್ಟುಕೊಂಡು ನನಗೆ ಕಟ್ ಮಾಡಿದಾಗ ಸಿಗುವಂಥದ್ದು 120 ಡಿಗ್ರಿ. ಸೊ ನನಗೆ ಬೇಕಾಗಿರುವಂಥದ್ದು 120 ಡಿಗ್ರಿ. ಸೊ ಇಲ್ಲಿ ಬರ್ತಾ ಇದೆ 120 ಡಿಗ್ರಿ. ಇಲ್ಲಿ ಒಂದು ಮಧ್ಯಬಿಂದುವನ್ನು ಇಟ್ಟುಕೊಂಡು ಇದು ನಾನು ಯುಕ್ಕೆ ಸೇರಿಸಿದಾಗ ನನಗೆ ಇದು ಯು ಸಮನಾಗಿದೆ ಎಷ್ಟು ಬಂತು, 120 ಡಿಗ್ರಿ ಬಂತು. ಸೊ ಅದೇ ರೀತಿಯಾಗಿ ಇಲ್ಲಿ ನೋಡಿ UE ಎಷ್ಟಿದೆ, UV 4 ಸೆಂಟಿಮೀಟರ್ ಅಂತ ಇದೆ. ಸೊ ಇಲ್ಲಿ ನಾನು 4 ಸೆಂಟಿಮೀಟರನ್ನು ಮೇಜರ್ಮೆಂಟ್ ಮಾಡಿಕೊಳ್ಬೇಕು ಕೈವಾರದ ಸಹಾಯದಿಂದ. 4 ಸೆಂಟಿಮೀಟರ್ ಮೇಜರ್ಮೆಂಟ್ ಮಾಡಿಕೊಂಡು ಯು ಮೇಲೆ, ಏಕೆಂದರೆ ಇದು UE ಇದೆ ನೋಡಿ, ಹಾಗಾಗಿ ಯು ಮೇಲೆ ಇಟ್ಟುಕೊಂಡು ಒಂದು ಆರ್ಕನ್ನು ಕಟ್ ಮಾಡಿ. ಸೊ ಇಲ್ಲಿ ನನಗೆ ಸಿಗುವಂತಹ ಒಂದು ಪಾಯಿಂಟ್ ಏನಾಗಿರುತ್ತೆ, ಅದು UE ಆಗಿರುತ್ತೆ. ಅದೇ ರೀತಿಯಾಗಿ ನೋಡಿ TR ಅಂತ ಇದೆ, TR ಎಷ್ಟಿದೆ, 3.5 ಇದೆ. ಸೊ ಇಲ್ಲಿ 3.5 ಸೆಂಟಿಮೀಟರನ್ನು ಮೇಜರ್ಮೆಂಟ್ ಮಾಡಿಕೊಳ್ಬೇಕಾಗತ್ತೆ. 3.5 ನೋಡಿ, 3.5 ಮೇಜರ್ಮೆಂಟ್ ಮಾಡಿಕೊಳ್ಬೇಕಾಗತ್ತೆ. 3.5 ಮೇಜರ್ಮೆಂಟ್ ಮಾಡಿಕೊಂಡು R ಒಂದು ಮಧ್ಯಬಿಂದುವನ್ನಾಗಿ ಇಟ್ಟುಕೊಂಡು ಹೌದಾ,
ಆರು ಒಂದು ಮಧ್ಯಬಿಂದು ಇಟ್ಕೊಂಡು ಈ ರೀತಿಯಾಗಿ ಒಂದು ಆರ್ಕ್ ಕಟ್ ಮಾಡಬೇಕು. ಸೊ ಇಲ್ಲಿ ನಮಗೆ ಒಂದು ಮಧ್ಯಬಿಂದು ಸಿಗ್ತಾ ಇದೆ. ಈ ಮಧ್ಯಬಿಂದು ಯಾವುದಂತಂದರೆ ಅದು ಟಿ. ಇವಾಗ ಟಿ ಮತ್ತು ಇಗಳನ್ನು ಜೋಡಿಸಿದಾಗ ನಮಗೆ ಟಿ ಆರ್ ಇ ವಿ ಟ್ರೂ ಅನ್ನುವಂಥ ಒಂದು ಚತುರ್ಭುಜ ಸಿಗುತ್ತದೆ. ಇಲ್ಲಿ ನೋಡಿ, ಇವಾಗ ಇಲ್ಲಿ ನಾನು ಡ್ರಾ ಮಾಡಿಕೊಂಡಿದ್ದೇನೆ. ಸೊ ಹಾಗಾಗಿ ಇಲ್ಲಿ ನನಗೆ ಟಿ ಆರ್ ಯು ವಿ ಅನ್ನುವಂಥ ಒಂದು ಚತುರ್ಭುಜ ಸಿಗ್ತಾ ಇದೆ. ಅವುಗಳ ಬೆಲೆಗಳನ್ನು ಇನ್ನು ಬರ್ಕೊಳ್ತೀನಿ. 3 ಸೆಂಟಿಮೀಟರ್, 4 ಸೆಂಟಿಮೀಟರ್ ಮತ್ತು ಇದು 3.5 ಸೆಂಟಿಮೀಟರ್. ಸೊ ಈ ರೀತಿಯಾಗಿ ನಾವು ಚತುರ್ಭುಜದ ಯಾವುದೇ ಒಂದು 3 ಬಾಹುಗಳು ಮತ್ತು 2 ಕೋನಗಳನ್ನು ಕೊಟ್ಟಾಗ ಈ ರೀತಿಯಾಗಿ ರಚನೆ ಮಾಡಬಹುದಾಗಿದೆ. ಇಲ್ಲಿಗೆ ಅಭ್ಯಾಸ 7.4 ಮುಕ್ತಾಯವಾಯಿತು. ಇನ್ನು ಮುಂದಿನ ವಿಡಿಯೋದಲ್ಲಿ 7.5 ವಿವರಣೆ ಕೊಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಶುಭ ದಿನ.